ಬೆಂಗಳೂರಿನ ಹೆದ್ದಾರಿಯಲ್ಲಿರುವ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಅಭಯ ವಸಿಷ್ಠ ಆಸ್ಪತ್ರೆ 4ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಂಡಿದೆ. ಆ ನಿಟ್ಟಿನಲ್ಲಿ ಮಾದನಾಯಕನ ಹಳ್ಳಿಯ ಭೀಮೇಶ್ವರ ಕಾಲೋನಿಯಲ್ಲಿ ಬಡವರಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳುವ ಮೂಲಕ ಸಾಮಾಜಿಕ ಕಳಕಳಿಯನ್ನು ಮೆರೆದಿದೆ. ಪ್ರತಿ ವರ್ಷವೂ ಇಂಥ ವಿಭಿನ್ನ ಕಾರ್ಯಕ್ರಮ ಮಾಡುವ ಈ ಆಸ್ಪತ್ರೆ ಈ ವರ್ಷವೂ ಸಾಮಾಜಿಕ ಕಾರ್ಯ ಮಾಡುವ ಮೂಲಕ ತನ್ನ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಂಡಿದೆ. ಮಾದನಾಯಕನ ಹಳ್ಳಿ ಗ್ರಾಮದ ಯೂತ್ ಐಕಾನ್ ಎಂದೇ ಖ್ಯಾತಿಯಾಗಿರುವ ಡಾಕ್ಟರ್ ಕೃಷ್ಣಮೂರ್ತಿಯವರ ಸಹಕಾರ ಹಾಗೂ ಹಿರಿಯ ಮುಖಂಡರಾದ ತಿಮ್ಮರಸಪ್ಪ ಅವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ನೂರಾರು ಜನರ ಇದರ ಸದುಪಯೋಗ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಭೀಮೇಶ್ವರ ನಗರ ಯುವಕರ ಸಂಘ, ಶಾಂತಗೌಡ, ಶಶಿ ಮತ್ತು ಸಂಗಡಿಗರು, ಕೆಂಚೇಗೌಡರು, ಸಿದ್ದರಾಜು, ನಟರಾಜ್, ಅನಂತರಾಮ್ ಸಿಂಗ್, ಚೇತನ್ ಕುಮಾರ್, ದೇವರಾಜು, ಜಗದೀಶ್, ನಾಗೇಶ್ ಸಮಾರಂಭದಲ್ಲಿ ಭಾಗವಹಿಸಿದರು. ಡಿಸಿ ಗಂಗಾಧರ್ ಗೌಡರು, ವೆಂಕಟೇಶ್, ಸಿದ್ದನ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಮೋಹನ್ ರಾಜ್, ಡಾಕ್ಟರ್ ನಟರಾಜ್, ಶ್ರೀನಿವಾಸ್, ವಿಜಯಕುಮಾರ್, ಶಿವಂ, ತಿಮ್ಮರಾಜು, ಶಾಂತರಾಜು ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು. ಅಲ್ಲದೆ ಕಾರ್ಯಕ್ರಮದಲ್ಲಿ ಉಚಿತವಾಗಿ ಔಷಧಿಗಳು, ಕನ್ನಡಕ, ಬೆಡ್ಶೀಟ್, ಹಣ್ಣು ಹಂಪಲು ವಿತರಿಸಿದ್ದು ಸಾವಿರಕ್ಕೂ ಹೆಚ್ಚು ಜನರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು.